ಥೈಲ್ಯಾಂಡ್ ರಾಷ್ಟ್ರದ ವಿಧಿ ವಿಧಾನಗಳೆಲ್ಲವೂ ಸಹ ಇವತ್ತು ಒಂದು ಗಂಟೆಗೆ ಮುಗಿದು ಸಾಯಂಕಾಲದ ಥಾಯ್ ಫ್ಲೈಟಲ್ಲಿ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತಗೊಂಡು ಬರ್ತಾ ಇದ್ದಾರೆ. ಸುಮಾರು 11 ಗಂಟೆ ಸಮಯದಲ್ಲಿ ರಾತ್ರಿ ಆ ಒಂದು ವಿಮಾನ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬಂದು ಇಳ್ತಕ್ಕಂಥದ್ದು ನಮ್ಮಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇರ್ತಕ್ಕಂಥದ್ದು. ತದನಂತರ ನಾಳೆ ಅವರ ಪಾರ್ಥಿವ ಅವರ ಬಾಡಿಯನ್ನು ಇಲ್ಲೇ ತೆಗೆದುಕೊಂಡು ಬಂದು ಬೆಳಿಗ್ಗೆಯಿಂದ ರಾತ್ರಿನೇ ಬರುತ್ತೆ, ಇವತ್ತು ರಾತ್ರಿನೇ ಇಲ್ಲಿ ತೊಗೊಂಬಂದು ಇಡ್ತೀವಿ. ಸಂಪೂರ್ಣವಾಗಿ ಮಧ್ಯಾಹ್ನದವರೆಗೂ ಸಹ ಅವರ ಪಾರ್ಥಿವ ಶವಕ್ಕೆ ಅಂತಿಮ ನಮನಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ತದನಂತರ ಮಧ್ಯಾಹ್ನದ ಮೇಲೆ ಶ್ರೀರಾಮ್ಪುರದಲ್ಲಿರ್ತಕ್ಕಂಥ ಹರಿಶ್ಚಂದ್ರ ಘಾಟಲ್ಲಿ ಅವರ ಅಂತಿಮ ಕ್ರಿಯೆಯನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಕುಟುಂಬದ ಸದಸ್ಯರೆಲ್ಲರೂ ಸಹ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಇವತ್ತು ರಾತ್ರಿ 11 ಗಂಟೆಗೆ ಬರ್ತಕ್ಕಂಥದ್ದು, ಸುಮಾರು ಅಲ್ಲಿಂದ ಬರಬೇಕಾದ್ರೆ 12-12:30 ಆಗುತ್ತೆ ಇಲ್ಲಿ. ರಾತ್ರಿ ಮಧ್ಯರಾತ್ರಿಯಿಂದ ನಾಳೆ 1 ಗಂಟೆವರೆಗೂ ಸಹ ಅವರ ಪಾರ್ಥಿವ ಶರೀರವನ್ನು ಇಲ್ಲೇ ಇಟ್ಟು ಮಧ್ಯಾಹ್ನದ ಮೇಲೆ ನಾಳೆ ಶ್ರೀರಾಮ್ಪುರದ ಹರಿಶ್ಚಂದ್ರ ಘಾಟ್ನಲ್ಲಿ ನಾವು ಶವ ಸಂಸ್ಕಾರವನ್ನು ಮಾಡ್ತೀವಿ.